अरे इल्ली वट्टी आगे कव कव अंत इदा नी नोड्रे कते हेल्ता निंती एरी नीव केळिद्रि अंद्र निमगू विश्वास बर्तैति केळ्रल्ल ಒಂದ್ಸಲ ಒಬ್ಬ ಸಾಧು ತಪಸ್ ಮುಗಿಸಿ ಹಿಮಾಲಯದಿಂದ ನಡ್ಕೊಂಡ್ ಬಂದ. ನಡೀತಾ ನಡೀತಾ ಶಿವಪ್ಪ ಹಾಲ್ಸಿದ್ದನ ತನ್ ಗುಡಿ ತನಕ ಬಂದ. ಅಲ್ ಬಂದ್ಮೇಲೆ ಮಹಾದೇವನ್ ಗುಡಿಗೂ ಬಂದ. ಅವ್ರಿಗೆ ಸಿಟ್ಟು ಬಂತ, ಮತ್ತೆ ದೇವ್ರ ಜೊತೆ ಜಗಳ ಮಾಡ್ಕೊಂಡ. ಊರಿನ ಜನಕ್ಕೆ ಇದು ಹಿಡಿಸ್ಲಿಲ್ಲ. ಸಿಟ್ಟು ಬಂದ ಜನ ಅವನ್ ಶರೀರದ ಮ್ಯಾಗ ಕತ್ತಿ ಎಸೆದ್ರ. ಆ ತಲವಾರ್ ಹಂಗೆ ಬಂದು ಅವ್ರ ತಲೆ ಮ್ಯಾಲ್ ನಿಂತ್ಕೋತು, ಮತ್ತ ಹಂಗ ತಿರ್ಗಾ ಕತ್ತಿತ್ತು. ಏ ಮಹಾದೇವ, ನೀನಿದ್ದರೆ ಪ್ರತ್ಯಕ್ಷನಾಗು. ನಿನಗೆ ಭಕ್ತರ ಮೇಲೆ ಶ್ರದ್ಧೆ ಇದ್ದಲ್ಲಿ ಪ್ರತ್ಯಕ್ಷನಾಗು. ಪ್ರತ್ಯಕ್ಷ ನೀನಾಗಬೇಕು, ನಾನಲ್ಲ. ನಿಮ್ ಹಿಂದ ನಮ್ ದೇವ್ರ ಹೊರಟಾರ, ನಮ್ ಊರಿಂದ ನಮ್ ದೇವ್ರ ಹೋದ್ರ ನಮ್ ಗತಿ ಏನಾಗ್ತೈತ? ನಾನು ನಿಮ್ಮ ದೇವರಿಗೆ ಏನು ಹೇಳೋದಿಲ್ಲ, ನನ್ನಿಂದೆ ಬಾ ಅಂತ. ಅದಿಕ್ಕ ಕೈ ಮುಗಿತೀನ. ನೀವಿಲ್ಲೇ ನಿಂದ್ರಿ, ಊರ್ ಬಿಟ್ಟು ಇಲ್ಲಿಂದ ಎಲ್ಲೂ ಹೋಗ್ಬೇಡ್ರಿ. ಹಂಗಾದ್ರ ನಮ್ ದೇವ್ರ ಇಲ್ಲೇ ನಿಂದ್ರತಾನ? ನೀವೆಲ್ಲ ಇಷ್ಟು ಪ್ರೀತಿಯಿಂದ ನನ್ನ ಬೇಡ್ಕೋತಿದ್ದೀರಾ, ಅದಕ್ಕೆ ಈ ಜಾಗದಲ್ಲಿ ನೆಲೆಸೋ ನಿರ್ಣಯ ಮಾಡಿದ್ದೀನಿ. ನಮ್ಮಿಂದ ನಿಮಗೇನ್ ತ್ರಾಸ ಆಗ್ತೈತೆ ಹೇಳಿ? ಹಾಲು ಸಿದ್ಧನಾಥ, ಏನಾರ ತ್ರಾಸಿದ್ರೆ ನಮ್ಮನ್ನ ಕ್ಷಮಿಸ್ರಿ ದೇವ. ಒಂದು ಅರ್ಥದಲ್ಲಿ ನೀವು ನನ್ನ ನಾಯಕನಾಗಿ ಮಾಡಿದ್ದೀರಾ. ನಿಮಗೆಲ್ಲ ಅನ್ಸುತ್ತೆ ಅಂದ್ರೆ ಇದೇ ಹೆಸರನ್ನ ನಾನು ಒಪ್ಕೋತೀನಿ. ನಿಮಗಾಗಿ ಹೆಸರನ್ನ ಈ ಕ್ಷಣದಿಂದಾನೇ ಧಾರಣೆ ಮಾಡ್ಕೋತೀನಿ. ಹಾಲ ಸಿದ್ಧನಾಥ. ಹೇಳಿ 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 ಶಿವಪ್ಪ ಹಾಲು ಸಿದ್ಧನಾಥನಿಗೆ. ಹೇಳಿ 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 ಶಿವಪ್ಪ ಹಾಲು ಸಿದ್ಧನಾಥನಿಗೆ. ಕ್ಷಮಿಸ್ಬಿಡು ದೇವ. ದೇವ, ತಿಳಿದೇ ತಪ್ಪು ಮಾಡ್ಬಿಟ್ವಿ ನಾವು. ನಾವು ನಿಮ್ಮನ್ನ ಗುರುತಿಸ್ಲಿಲ್ಲ ನೋಡ್ರಿ. ನಿಮ್ಮ ಜೊತೆ ಹಾಲು ಸಿದ್ಧನಾಥ ಇದ್ದಾನೆ, ಅವರಿಗೂ ಮಹಾದೇವನಿಗೂ ಜಗಳವಿತ್ತು, ಅದರಲ್ಲಿ ನಿಮ್ಮ ತಪ್ಪೇನೂ ಇರಲಿಲ್ಲ. ಅದಕ್ಕೆ ನೀವೆಲ್ಲರೂ ಕ್ಷಮೆ ಕೇಳೋ ಪ್ರಶ್ನೆಯೇ ಬರೋದಿಲ್ಲ. ದೇವ್ರ ದೇವ್ರ ಹೇಳಿ 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 ಶಿವಪ್ಪ ಹಾಲು ಸಿದ್ಧನಾಥನಿಗೆ. ಹೇಳಿ 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 ಶಿವಪ್ಪ ಹಾಲು ಸಿದ್ಧನಾಥನಿಗೆ. ಶಿವಪ್ಪ ಹಾಲು ಸಿದ್ಧನಾಥನ ಈ ಕತಿ ನನಗ್ ಗೊತ್ತೇ ಇರ್ಲಿಲ್ಲ. ನನಗೂ ಅಷ್ಟೇ. ಹಾಲ್ ಸಿದ್ಧನಾಥನ್ ಗುಡಿಲಿ ಅಪ್ಪಾರ್ ಸಿಕ್ಕಿದ್ರಲ್ಲ,
ಅವ್ರು ಹೇಳದ ಮೇಲೆ ನನಗೂ ಈ ಕತೆ ಗೊತ್ತಾಗಿದ್ದು. ಕತಿ ಕೇಳ್ತಾ ಕೇಳ್ತಾ ನಾ ಆ ಕಾಲದಾಗ ಹೋಗಿನಿ. ಹೌದ್ರಿ, ನಮಗೂ ಹಂಗೆ ಆಗಿತ್ ನೋಡ್ರಿ. ಆದ್ರ ಇಷ್ಟೆಲ್ಲ ಆದ್ಮ್ಯಾಲ ಶಿವಪ್ಪ ಹಾಲ್ಸಿದನಾತ ಜನರಿಗೆ ಆಶೀರ್ವಾದ ಕೊಟ್ಟಿರ್ಬೇಕಲ್ಲ. ಹೌದ್ ಮತ್ತ, ಬರೀ ಆಶೀರ್ವಾದ ಅಲ್ಲ, ಅವ್ರ ಭವಿಷ್ಯನ ಹೇಳ್ಯಾರ. ಶಿವಪ್ಪ ಹಾಲ್ಸಿದ್ದನಾತ ಗುಡಿ ಒಳಗೆ ಯಾಕೆ ನಿಂತಾರ, ಮತ್ತೆ ಏನಂತ ಆಶೀರ್ವಾದ ಕೊಟ್ರು ಎಲ್ಲ ಹೇಳ್ತೀನಿ. ಹೌದೌದು ಅವ್ವಾ. ಬಾಳು ಚಲೋ ಆತ್ ನೀ ಬಂದಿ. ನಿನಗೂ ಗೊತ್ತಾಯ್ತಲ್ಲ ಶಿವಪ್ಪ ಹಾಲ್ಸಿದ್ದನಾತ ಏನ್ ಭವಿಷ್ಯ ಹೇಳಿದ್ರಂತ. ನಾ ದೂರ ನಿಂತಿದ್ದೆ, ಆದ್ರ ಅವ್ರ ಏನ್ ಹೇಳಿದ್ರು ಅಂತ ಕೇಳಿಸ್ತು. ಹಂಗೇನಾ, ಮತ್ ಹೇಳ ಅವ್ರ ಏನಂದ್ರಂತ. ಅದನ್ ಹೇಳೋ ಮೊದ್ಲ ಮಹಾದೇವ ಏನ್ ಹೇಳಿದ್ರು ಅಂತ ಹೇಳ್ತೀನ. ಅಂದ್ರ ಅಲ್ಲಿ ಮಹಾದೇವ ಉದ್ಭವ ಆದ್ರೇನ? ಅವರು ಹಾಲ್ಸಿದ್ದನಾಥ ಸ್ವಾಮಿಗಳ ಹಿಂದೆನೆ ಹೋದ್ರ. ಬಾಳ್ಯ ಹೇಳ, ನಿನ್ ಬಾಯಿಂದನೆ ಕೇಳ್ಬೇಕನ್ನಿಸ್ತೈತಿ ನನಗ. ಸರಿ ಹೇಳ್ತೀನಿ. ಹಾಲ ಸಿದ್ಧನಾಥ, ನೀನು ನನ್ನ ಹೆಸರಲ್ಲೇ 12 ವರ್ಷ ತಪಸ್ ಮಾಡಿದೀಯ, ಅದಕ್ಕಾಗಿ ನಿನ್ನ ಮುಂದೆ ಪ್ರಸನ್ನನಾಗಿದ್ದೇನೆ. ನಾನು ಯಾವಾಗ ಅವತಾರ ಎತ್ತುತ್ತೇನೋ ನಿನ್ನ ಶರೀರದ ಮೇಲಿನ ಕಂಬಳಿ ನನ್ನ ಶರೀರದ ಮೇಲೆ ತಗೋತೇನೆ. ಯಾವ ಕುರಿ ಬಳಸಿಕೊಂಡು ಕಂಬಳಿ ತಯಾರು ಮಾಡುತ್ತಾರೋ ಆ ಕುರಿಗಳನ್ನು ಮಕ್ಕಳಂತೆ ರಕ್ಷಣೆ ಮಾಡುತ್ತೇನೆ. ನೀನು 12 ವರ್ಷ ನನ್ನ ಸ್ಮರಣೆ ಮಾಡಿದೀಯ, ನಾನು ಆ ಅವತಾರದಲ್ಲಿ ನಿನ್ನ ಸ್ಮರಣೆ ಮಾಡುತ್ತೇನೆ. ಈಗ ತುಳಸಿ ತಾಯಿಗೆ ಹಳದಿ ಹಚ್ಚುದು, ಆಮೇಲೆ ನಮಸ್ಕಾರ ಮಾಡುದು. ನಿನಗಿದೆಲ್ಲ ಅಜ್ಜಿ ಕಲ್ಸಿದೇನಾ? ಹೌದಾ, ಹಾಲ್ಸಿದ್ದ ಅಂದ್ರ ನೋಡಿ ನೋಡಿನ ಕಲ್ತೇನ. ನಾ ನಿಮಗೊಂದ್ ಹೇಳ್ಲೇನ, ದೀಪ ಹಚ್ಚದ ಮ್ಯಾಲ ಹಿಂಗ ತುಳಸಿ ಕಟ್ಟೆ ಸುತ್ತದಿರ್ತದ. ಅಯ್ಯೋ, ಅದನ್ನ ಪ್ರದಕ್ಷಿಣೆ ಅಂತಾರ. ಹೌದ್ ಹೌದ್, ಗೊತ್ತೈತಿ ನನ್ಗ. ನಡಿ. ಅವ ಅಲ್ ನೋಡ, ಇಬ್ರು ಮಾಮಂದ್ರು ಹೆಂಗ್ ನೋಡ್ಲಿಕ್ಕತ್ತಾರ. ಹಸಿವಾಗಿರ್ಬೇಕ ಅವರಿಗೆ. ಮತ್ತೇನ, ಯಾರಿಗೆ ಹಸಿವಾಗಿದ್ದನ್ನಾಗತ್ತೀರಿ? ನೀವು ಪೂಜೆಗೆ ಬಂದಿಯೋ ಸುಮ್ನೆ ಬಂದಿಯೋ? ಅಯ್ಯೋ, ನಿಮ್ ಕಾಳಜಿ ಐತೆ ಅಂತ ಬಂದೇನ. ಏನ್ ಗಂಗಿ, ಪೂಜೆ ಐತೇನ? ನೀನ್ ಏನ್ ಕಿತ್ತಾಪತಿ ಮಾಡಕ್ ಬಂದಿದ್ಯೇನ? ಸುಂದ್ರ ಬಾ, ಬಡಿಸು ಬಾ. ಎಲ್ಲರಿಗೂ ಕಾದು ಕಾದು ಸಾಕಾಗೈತಿ ಈಗ. ನಾನು ಅದನ್ನ ಹೇಳಕತ್ತೀನಿ ಅಜ್ಜಿ, ನನಗ್ ಬಾಳ ಹಸ್ವಾಗ್ತೈತಿ. ನಾ ಹೇಳ್ತೀನಿ ನೋಡ್ರಿ, ಯಾರು ಬರಂಗಿಲ್ಲ ಈಗ. ಈ ದೀಪ ಸಾಯಂಕಾಲ ಹಚ್ಚಿದ್ದು, ಇದು ಶಾಂತ ಆಗಕ್ಕೂ ಮುಂಚೆ ಯಾರು ಬರ್ಲಿಲ್ಲ ಅಂದ್ರ ಸ್ವತಃ ನಾನೇ ಬಡಿಸ್ತೀನಿ ನಿಮ್ಗೆಲ್ಲ. ನಾನು ಯಾರ ಮಾತು ಕೇಳಂಗಿಲ್ಲ. ಅಯ್ಯೋ ಏರಿ,